ಇದು ಪ್ರಾಪರ್ಟೀಸ್ ಇನ್ ಮೈಸೂರು, ಇದು ವಿವೇಕಾನಂದ ಸರ್ಕಲ್ ಹತ್ತಿರ ನಾರ್ತ್ ಈಸ್ಟ್ ಕಾರ್ನರ್, 3 BHK ಡೂಪ್ಲೆಕ್ಸ್ ಹೌಸ್ ನೋಡಿ. ಫುಲ್ಲಿ ಡೆವಲಪ್ಡ್ ಏರಿಯಾ ಇದು, ಎಲ್ಲ ಕಡೆ ಮನೆ ಇದೆ, ಯಾವುದು ಸೈಟ್ ಜಾಸ್ತಿ ಖಾಲಿ ಇಲ್ಲ ನೋಡಿ. ಈ ಕಡೆನೂ ಎರಡು ಕಡೆ ರೋಡಲ್ಲೂ ಫುಲ್ ಮನೆಗಳಿದ್ದಾವೆ. ಮತ್ತು ಕಾರ್ಪೊರೇಷನ್ ಲಿಮಿಟ್ ಇದು, ಫುಲ್ ಟೈಮ್ ಕಬಿನಿ ವಾಟರ್ ಬರ್ತದೆ ಇಲ್ಲಿ. ಮನೆ ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಒಂದು ಕಾರ್ ನಿಲ್ಕೋತಿದೆ, ಈ ಕಡೆ ಒಂದು ಕಾರ್ ನಿಲ್ಲಿಸ್ಬೋದು ಹೊರಗಡೆ. ಎರಡು ರೋಡ್ ಇದೆ ಇದೆಯಲ್ಲ, ಎರಡರಲ್ಲೂ ಕಾರ್ ನಿಲ್ಲಿಸ್ಕೋಬೋದು. ಮತ್ತು ಪೋರ್ಟಿಕೋ ಅಲ್ಲಿ ಒಂದು ಕಾರ್ ನಿಲ್ಲಿಸ್ಕೋಬೋದು ನೋಡಿ. ಪೋರ್ಟಿಕೋ ಅನ್ನೋ ದೊಡ್ಡದಿದೆ ನೋಡಿ, ಪೋರ್ಟಿಗೋ ಇದು ಸಮ್ ಟ್ಯಾಂಕ್. ಮತ್ತು ಇಲ್ಲೊಂದು ನಲ್ಲಿ ಹಾಕಿದ್ದಾರೆ, ಇದು ಮೋಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಪ್ರೆಷರಲ್ಲಿ ಬರ್ತಿಲ್ಲ ಅವಾಗ ಕಾರ್ ವಾಶ್ ಮಾಡೋಕ್ಕೆ. ದೊಡ್ಡ ದೊಡ್ಡ ಕಿಟಕಿ ಇದೆ, ಎಲ್ಲ ಫುಲ್ ಟೀ ಕೂಡ್, 100% ಟೀ ಕೂಡ್ ಯೂಸ್ ಮಾಡಿದ್ದಾರೆ. ನೋಡಿ ಡೋರ್ ಇದೆಯಲ್ಲ, ಇದು ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ. ಮೇನ್ ಗೇಟ್ ಇದೆಯಲ್ಲ, ಅದು ನಾರ್ತ್ಗೆ ಕೊಟ್ಟಿದ್ದಾರೆ. ಮತ್ತು ಈಸ್ಟ್ ಸೈಡ್ಗೂ ಗೇಟ್ ಕೊಟ್ಟಿದ್ದಾರೆ, ನಾರ್ತ್ ಸೈಡ್ಗೂ ಒಂದು ಡೋರ್ ಕೊಟ್ಟಿದ್ದಾರೆ ನೋಡಿ. ಫುಲ್ ಟೀ ಕೂಡ್ ನೀಟಾಗಿ ಕೆಲಸ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಪ್ರಾನ್ ಭಾಳ ಚೆನ್ನಾಗಿದೆ. ಕಿಟಕಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ. ಟಿವಿ ಕ್ಯಾಬಿನೆಟ್ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಕೆಲಸ ಮೀಡಿಯಮ್ ಆಗಿ ಮಾಡಿದ್ದಾರೆ, ಅತಿ ಜಾಸ್ತಿ ತುಂಬಿಲ್ಲ. ಸ್ಟೇರ್ ಕೇಸ್ ಕೆಳಗಡೆ ನೋಡಿ, ಇದು ಡೆಸ್ಕ್ ಥರ ಮಾಡಿದ್ದಾರೆ. ಅದರಲ್ಲಿ ಓದ್ಕೋಬೋದು, ಕಂಪ್ಯೂಟರ್ ಏನಾದ್ರು ಆಪ್ರೇಟ್ ಮಾಡೋಂಗಿದೆ ಅದನ್ನು ಮಾಡ್ಕೋಬೋದು ಡೆಸ್ಕ್ ಮೇಲೆ ನೋಡಿ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಇದು, ಅದಕ್ಕೋಸ್ಕರ ಪಾಲಿಶ್ ಮೆಷಿನಲ್ಲಿ ಇಟ್ಕೊಂಡಿರೋದು ನೋಡಿ. ಇದು ಡೈನಿಂಗ್ ಹಾಲ್, ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ, ಇದೂ ಮೀಡಿಯಮ್ ಆಗಿ ಮಾಡಿದ್ದಾರೆ, ಅತಿ ಜಾಸ್ತಿ ತುಂಬಿಲ್ಲ ನೋಡಿ. ದೊಡ್ಡ ದೊಡ್ಡ ಕಿಟಕಿ ಇದೆ, ಇದು ಕಿಚನ್ ಕಮ್ ಡೈನಿಂಗ್. ಈ ಕಡೆದು ಕಿಚನ್, ಇಟಾಲಿಯನ್ ಕಿಚನ್ ಇದು. ಇದು ನೋಡಿ ಮೂರು ನಲ್ಲಿ ಕೊಟ್ಟಿದ್ದಾರೆ, ಒಂದು ಓವರ್ ಹೈಡ್ ಟ್ಯಾಂಕಿಂದ ಬಂದಿರೋದು, ಒಂದು ಡೈರೆಕ್ಟ್ ಕಾರ್ಪೊರೇಷನ್ ವಾಟ್ರ್ ಬರುತ್ತಾರೆ, ಇನ್ನೊಂದು ಹಾಟ್ ವಾಟ್ರ್. ಸೋಲಾರ್ ಇದೆಯಲ್ಲ, ಸೋಲಾರ್ ಇದನ್ನ ಇನ್ನೊಂದು ನಲ್ಲಿ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಕಿಟಕಿ ಇರೋದು ಕಿಚನ್ಗೆ, ಈಸ್ಟ್ಗೆ ಇದೆ. ಇದು ಯುಟಿಲಿಟಿಗೆ ಹೋಗೋರು ಡೋರ್ ಇದು ನೋಡಿ. ಈಸ್ಟ್ ಸೈಡ್ ಒಲೆ ಬರ್ತದೆ. ಪೂಜಾ ರೂಮ್ ಈಸ್ಟ್ಗೆ ಫೇಸಿಂಗ್ ಕೊಟ್ಟಿದ್ದಾರೆ. ಕಿಚನಲ್ಲೂ ಕೂಡ ಒಂದು ಮಾಮೂಲಿ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ನೋಡಿ. ಪೂಜಾ ರೂಮ್ದು ಸೈಜ್ ಭಾಳ ದೊಡ್ಡದಿದೆ. ನೋಡಿ ಇದು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಮೇಲ್ಗಡೆ ಅಟ್ಟನೂ ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಆಗಿದೆ ಗಾಳಿ. ಯುಟಿಲಿಟಿ ಕಡೆಯಿಂದ ಇಟ್ಕಿ ಕೊಟ್ಟಿರೋದು ನೋಡಿ. ಯುಟಿಲಿಟಿಗೆ ಬಂದಿದ್ದೀನಿ ಈಗ. ಯುಟಿಲಿಟಿಗೆ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಯುಟಿಲಿಟಿಲಿ ನೋಡಿ, ಇದೊಂದು ಮೇನ್ ಡೋರ್, ಇದು ಹೊರಗಡೆಯಿಂದ ಡೋರ್ ಈಸ್ಟ್ ಕಡೆಯಿಂದ. ಇಲ್ಲೂ ಹೊರಗಡೆ ಬಂದು ಅದೇನೈತೆ ಪಾತ್ರೆಗೆ ತೊಳೆದು ಹಂಗೆ ಹೊಟ್ಟೋಗ್ಬೋದು. ಕೆಲಸದವರು ಹಂಗೆ ಕೆಲಸ ಮಾಡಿ ಹೊಟ್ಟೋಗ್ಬೋದು ನೋಡಿ. ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಬೇಕಾದರೆ ಒಂದು ಕಾಮನ್ ಟಾಯ್ಲೆಟ್ ಹೊರಗಡೆ ಅವ್ರಿಗೆ, ಅದನ್ನು ಮಾಡ್ಕೋಬೋದು ನೋಡಿ. ಜಾಗ ಇನ್ನೂ ಇದೆ. ಮತ್ತೆ ಮನೆ ಹೊರಗಡೆ ಬಂದಿದ್ದೀನಿ.
ನೋಡಿ, ಇದು ಕಾಮನ್ ಬಾತ್ರೂಮು. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಬೆಡ್ರೂಮು, ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮು, ಕಾಮನ್ ಬಾತ್ರೂಮ್ ಪಕ್ಕದಲ್ಲೇ ಇದೆ. ಓಲ್ಡ್ ಏಜ್ನವರು ಕೆಳಗಡೆ ರೂಮಲ್ಲಿ ತಾನೇ ಇರೋದು ಅಂದ್ಬಿಟ್ಟು ಅವ್ರಿಗೆ ಪಕ್ಕದಲ್ಲೇ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಎಲ್ಲ ಮೆಟೀರಿಯಲ್ನೂ ಸೆಲೆಕ್ಷನ್ ಆಗಿದೆ ನೋಡಿ. ಇದೆಲ್ಲ ನಲ್ಲಿದು ಕ್ಯಾಪ್ ಹಾಕಬೇಕು ಇನ್ನು, ಆ ಥರ ಸ್ವಲ್ಪ ಮಾಮೂಲಿ ಕೆಲಸ ಇದೆ, ಒಂದು 2 ದಿನದ ಕೆಲಸ ಇದೆ. ಇನ್ನು ಪಾಲಿಶು ಕೂಡ ಮಾಡಬೇಕು ಫ್ಲೋರಿಂಗೆ. ಇದು ಬೆಡ್ರೂಮು, ಗ್ರೌಂಡ್ ಫ್ಲೋರಲ್ಲಿ ಇದು ಬೆಡ್ರೂಮು. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್, ಎಸಿ ಪಾಯಿಂಟ್ ಎಲ್ಲ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಸ್ಟೇರ್ಕೇಸ್ ಹತ್ತುವಾಗ 2 ಕಡೆ ಕಿಟಕಿ ಕೊಟ್ಟಿದ್ದಾರೆ, ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ. ನೋಡಿ, ಇದು ಲಿವಿಂಗ್, ಇದು ಮೇಲ್ಗಡೆ ಲಿವಿಂಗ್ ಫಸ್ಟ್ ಫ್ಲೋರಲ್ಲಿ. ಇಲ್ಲೊಂದು ವಾಷಿಂಗ್, ಇದು ಆ್ಯಂಡ್ ವಾಶ್ ಬೇಸಿನ್ ಬರ್ತಿದೆ. ಇದು ಮಾಸ್ಟರ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇದು ಟಿವಿ ಕ್ಯಾಬಿನೆಟ್, ಇಲ್ಲೂ ಅಷ್ಟು ಫಾಲ್ ಸೀಲಿಂಗ್ ಕೆಲಸ ಮೀಡಿಯಂ ಆಗಿ ಮಾಡಿದ್ದಾರೆ, ಜಾಸ್ತಿ ತುಂಬಿಲ್ಲ. ನೋಡಿ, ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ರೂಮು ಮಾಡಿದ್ದಾರೆ. ನೋಡಿ, ಇದೊಂದು ಬೀರೂಮ್ ಮಾಡಿದ್ದಾರೆ. ವಾರ್ಡ್ರೋಬು, ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮು. ನೋಡಿ, ಈ ಕಡೆದು ಮಾಮೂಲಿ ಶವರು ಇದೆ, ಮತ್ತು ಇದು ಏನಂತಾರೆ ಅದಕ್ಕೆ, ನೋಡಿ, ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಸಪ್ರೇಟಾಗಿ ಮಾಡಿರೋದು. ಬಾಲ್ಕನಿ, ಬಾಲ್ಕನಿ ನಾರ್ತ್ ಈಸ್ಟ್ಗೆ ಆಗ್ದಂಗೆ ಕೊಟ್ಟಿದ್ದಾರೆ ಕಾರ್ನರ್ಗೆ. ನೋಡಿ, ಇದೆಲ್ಲ ಕಡೆ ಕಿಟಕಿನೂ, ಕಿಟಕಿ ಡೋರ್ಸ್ ಎಲ್ಲನೂ ಟೀಕ್ ವುಡಲ್ಲಿ ಮಾಡಿರೋದು, ಫಸ್ಟ್ ಟೀಕ್ ಇದು. ಮೂರನೇ ಬೆಡ್ರೂಮ್ ಇದು. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್,
ಅಟ್ಯಾಚ್ ಬಾತ್ರೂಮನ್ನು ಭಾಳ ದೊಡ್ಡದಿದೆ, ವಾಶ್ ಬೇಸಿನ್ ಸ್ವಲ್ಪ, ಲೈಟ್ಗಳು ಹಾಕಬೇಕಿನ್ನು, ಆಮೇಲೆ ನಲ್ಲಿ ಫಿಟ್ ಮಾಡಬೇಕು. 2 ಡೇಸ್ ಕೆಲಸ ನಡೀತೈತೆ ಇನ್ನು. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಮೇಲ್ಗಡೆ ಓಪನ್ ಸ್ಕೈ, ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿ ಬೆಳಕಿಗೋಸ್ಕರ ಬಿಟ್ಟಿದ್ದಾರೆ. ನ್ಯಾಚುರಲ್ ಸನ್ಲೈಟ್ ಬರಲಿ ಅಂತ ಹಾಕಿದ್ದಾರೆ. 1000 ಲೀಟ್ರದ್ದು ಟ್ಯಾಂಕ್ ಹಾಕಿದ್ದಾರೆ, ಒಂದು ಓವರ್ ಹೆಡ್ ಟ್ಯಾಂಕ್. ನೋಡಿ, ಏರಿಯಾ ಆಜುಬಾಜು ಫುಲ್ ಕಂಪ್ಲೀಟ್ ಕವರ್ ಆಗಿದೆ, ಯಾವುದು ಖಾಲಿ ಜಾಗಗಳು ಜಾಸ್ತಿ ಕಾಣಲ್ಲ. ಇದು ಕಾರ್ಪೊರೇಷನ್ ಲಿಮಿಟ್, ಇದರದ್ದು ಬೆಲೆ 1.6 ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಚಾಮುಂಡಿ ಬೆಟ್ಟ ಕಾಣ್ತಾ ಇರೋದಲ್ಲಿ ದೇವಸ್ಥಾನ ಇಲ್ಲಿಂದಲೇ ಕಾಣ್ತದೆ. ನೋಡಿ, ಇದು ನಾರ್ತ್ ಈಸ್ಟ್ ಕಾರ್ನರ್ಗೆ ಆಗ್ದಂಗೆ ಇದು ಫ್ಲವರ್ಸ್ ಪಾರ್ಟ್ ಇಟ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ನೋಡಿ, ಈ ಕಡೆಯೂ ಮನೆಗಳಿದ್ದಾವೆ. ಫುಲ್ ಟೈಮ್ ಕಬಿನಿ ರಿವರ್ ವಾಟರ್ ಬರೋದು ಇಲ್ಲಿಗೆ. ಫ್ಲೋರಿಂಗ್ಗೆ ಟೆರೆಕೋಟಾ ಟೈಲ್ಸ್ ಹಾಕಿದ್ದಾರೆ, ಮೇಲ್ಗಡೆ ಟೆರೆಸ್ ಮೇಲೆ ಟೆರೆಕೋಟಾ ಟೈಲ್ಸ್ ಹಾಕಿದ್ದಾರೆ.